हाय स्नेहितरे एल्लरिगू नमस्कार सुपर अकाडमी स्वागत स्नेहितरे इन्नेनु केलवे दिनदल्ली सिविल डीआर केएसआरपी केएसएसपी एल्लवू कूड काल आगुत्तदे सुम्मने टाइम अन्नु वेस्ट माडदे चेन्नागि अध्ययनवन्न स्नेहितरे इवत्तु कंप्यूटर के संबंध पट्टंते 50 प्रश्नेगळन्नु नावु नोड्ता होगोण ई कंप्यूटर एकनॉमिक्स मेंटल एबिलिटी मत्तु करंट अफेयर्स कडे स्वल्प हेच्चिन फोकस अन्नु ನೀವು ನೀಡಬೇಕಾಗುತ್ತದೆ ಅದರ ಜೊತೆಯಲ್ಲಿ ನಾವು ಕೂಡ ಹೆಚ್ಚಿನ ವಿಡಿಯೋಗಳು ಇದರ ಮೇಲೆ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ ಸ್ನೇಹಿತರೆ ಅದೇ ರೀತಿ 6ನೇ ತರಗತಿಯಿಂದ 10ನೇ ತರಗತಿ ವಿಡಿಯೋ ಸರಣಿಗಳನ್ನು ನೋಡೋದು ಮರಿಬೇಡಿ ಇನ್ನೇ ಕೆಲವು ದಿನದಲ್ಲಿ ಸೈನ್ಸ್ ಸರಣಿ ಕೂಡ ಆರಂಭ ಆಗ್ತದೆ ಮೊದಲನೇ ಪ್ರಶ್ನೆ ಬ್ಲೂಟೂತ್ ತಂತ್ರಜ್ಞಾನವು ಬ್ಲೂಟೂತ್ ತಂತ್ರಜ್ಞಾನ ಒಂದು ಏನಾಗಿದೆಪ್ಪ ಅಂದ್ರೆ ಇದು ಸಾಧನಗಳ ನಡುವೆ ಜೋಡಣೆ ಇಲ್ಲದ ಸಂವಹನ ಅಂದ್ರೆ ಸಂಪರ್ಕ ಇಲ್ಲದೆ ಕನೆಕ್ಟ್ ಆಗತಕ್ಕಂತ ಒಂದು ಸಾಧನ ಆಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೆಕ್ಸ್ಟ್ ಎರಡನೇ ಪ್ರಶ್ನೆಗಳಿಗೆ ಬರೋದಾದ್ರೆ ಸಿಪಿಯು ನ ನೆಲೆ ಈ ಸಿಪಿಯು ಅಂತಕಂತದ್ದು ಎಲ್ಲಿ ಕಂಡುಬರುತ್ತದೆ ಅಂತ ಹೇಳಿ ಎರಡನೇ ಪ್ರಶ್ನೆ ಇರತಕ್ಕಂತದ್ದು ಇದರ ನೆಲೆ ಎಲ್ಲಿಪ್ಪ ಅಂದ್ರೆ ಇದು ಮದರ್ ಬೋರ್ಡ್ ನಲ್ಲಿ ಇರತಕ್ಕಂತದ್ದು ಸಿಪಿಯು ಕಂಪ್ಯೂಟರ್ ನ ಮೆದುಳು ಆಗಿರುತ್ತದೆ ಇದು ಎಲ್ಲಿ ಇರ್ತದಪ್ಪ ಅಂದ್ರೆ ಮದರ್ ಬೋರ್ಡ್ ನಲ್ಲಿ ಕಂಡು ಬರ್ತದ ಏನು ಕಂಪ್ಯೂಟರ್ ನಲ್ಲಿ ಸಂಕೇತಿಸಿದ ಸೂಚನೆಗಳ ಪಟ್ಟಿಯನ್ನು ಏನೆಂದು ಕರೆಯುತ್ತಾರೆ ಈ ಸೂಚನೆಗಳ ಪಟ್ಟಿಯನ್ನು ಏನಂತ ಹೇಳಿ ಕರೀತಾರೆಪ್ಪ ಅಂದ್ರೆ ಇಲ್ಲಿ ಪ್ರೋಗ್ರಾಮ್ ಅಂತ ಹೇಳಿ ಕರೀತಾರೆ ಆಪ್ಷನ್ ಎ ಸರಿಯಾಗಿರತಕ್ಕಂತ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆಗಳಿಗೆ ನಾವು ಬರೋದರೆ ಕಂಪ್ಯೂಟರ್ನ ಆವಿಷ್ಕಾರಕ ಅಂದ್ರೆ ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳಿ ನಾವು ಯಾರನ್ನ ಕರೀತೀವಿ ಕಂಪ್ಯೂಟರ್ನ ಆವಿಷ್ಕಾರಕ ಕಂಪ್ಯೂಟರ್ನ ಪಿತಾಮಹ ಕಂಪ್ಯೂಟರ್ನ ತಂದೆ ಅಂದ್ರೂ ಕೂಡ ಎಲ್ಲವೂ ಒಂದೇ ಇಲ್ಲಿ ನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರತಕ್ಕಂತ ಉತ್ತರ ಚಾರ್ಲ್ಸ್ ಬ್ಯಾಬೇಜ್ ಈ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ನಾವು ಏನಂತ ಹೇಳಿ ಕರೀತೀವಪ್ಪ ಅಂದ್ರೆ ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳಿ ಕರೀತೀವಿ ಏನು ಅತಿ ಚಿಕ್ಕ ಸಂಗ್ರಹ ಘಟಕ ಕಂಪ್ಯೂಟರ್ನಲ್ಲಿ ಅತ್ಯಂತ ಚಿಕ್ಕದಾಗಿರತಕ್ಕಂತ ಸಂಗ್ರಹ ಘಟಕ ಯಾವುದುಪ್ಪ ಅಂದ್ರೆ ಬೀಟ್ ಅಂತಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ಇನ್ನು 6ನೇ ಪ್ರಶ್ನೆ ಕಡೆಗೆ ನಾವು ಬರೋದರೆ ಈ ಕೆಳಗಿನ ಯಾವುದು ಸರಿ ಅಲ್ಲ ಇಲ್ಲಿ ಸರಿ ಅಲ್ಲದ್ದು ಯಾವುದು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಯಾವುದು ಸರಿ ಅಲ್ಲ ನೋಡಿ ಕೊನೆಯದಾಗಿ ನೀವು ಕರೆಕ್ಟ್ ಆಗಿ ನೋಡಬೇಕಾಗ್ತದೆ 6ನೇ ಪ್ರಶ್ನೆಗೆ ಸರಿಯಾಗಿರತಕ್ಕಂತ ಉತ್ತರ ಇಲ್ಲಿ ಎಕ್ಸೆಲ್ ಅಂತಕಂತದ್ದು ಇದು ತಪ್ಪು ಆಗಿರ್ತದೆ ಅದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ಇಲ್ಲಿ ನೋಡಿ ವರ್ಡ್ ಡಾಕ್ಯುಮೆಂಟ್ ಅನ್ನು ಡಾಟ್ DOX ಅಂತ ಹೇಳಿ ಕರೀತಾರೆ ಇನ್ನು ಧ್ವನಿಯನ್ನು MP3 ಅಂತ ಹೇಳಿ ಕರೀತಾರೆ ಇನ್ನು ಪವರ್ ಪಾಯಿಂಟ್ ಅನ್ನು PPTX ಅಂತ ಹೇಳಿ ಕರೀತಾರೆ ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಇಲ್ಲಿ ಯಾವುದು ಸರಿ ಇಲ್ಲ ಅಂತ ಹೇಳಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಅದರಿಂದ ಆಪ್ಷನ್ ಡಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ನೆಕ್ಸ್ಟು LCD ಅನ್ನು ವಿಸ್ತರಿಸಿ ಅಂಥೇಳಿ 7ನೇ ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ ನೋಡಿ ಸ್ನೇಹಿತರೆ ಈ ವಿಸ್ತೃತ ರೂಪಗಳು ಕಂಪ್ಯೂಟರ್ನಲ್ಲಿ ಎಷ್ಟು ಬರ್ತವೆ ಅಷ್ಟನ್ನು ಸ್ವಲ್ಪ ನೋಡ್ತಾ ಹೋಗಿ ಯಾಕಂದರೆ ಒಂದು ಮಾರ್ಕ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ ಇಲ್ಲಿ ಅದರ ಮೇಲೆ ಕಂಪ್ಯೂಟರ್ ಮೇಲೆ ಇತ್ತೀಚೆಗೆ ಹೆಚ್ಚು ಪ್ರಶ್ನೆಗಳು ಕೇಳ್ತಾ ಇರೋದನ್ನು ನಾವು ಕೂಡ ಗಮನಿಸಿದ್ದೇವೆ ನೀವು ಕೂಡ ಗಮನಿಸಿದ್ದೀರಿ ಏನು ಗಣಕಯಂತ್ರದ ವೈರಾಣು ಅಥವಾ ವೈರಸ್ ಒಂದು ಈ ಗಣಕಯಂತ್ರದ ಅಥವಾ ಕಂಪ್ಯೂಟರ್ನ ವೈರಸ್ ಅಥವಾ ವೈರಾಣು ಒಂದು ಏನಾಗಿರ್ತದೆ ಅಂಥೇಳಿ ಇಲ್ಲಿ 8ನೇ ಪ್ರಶ್ನೆ ಇದೆ ಇದೊಂದು ಏನಾಗಿರ್ತದಪ್ಪ ಅಂತ ಸಾಫ್ಟ್ವೇರ್ ಆಗಿರ್ತದೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನೆಷ್ಟು ವರ್ಲ್ಡ್ ವೈಡ್ ವೆಬ್ ಅಂತಕ್ಕಂಥದ್ದು ಪ್ರವೇಶಿಸಲು ಡ್ಯಾಶ್ ಡ್ಯಾಶ್ ಮಾರ್ಗವಾಗಿದೆ ಇದನ್ನು ಪ್ರವೇಶಿಸಲು ಬ್ರೌಸರ್ಗಳು ಸಹಾಯವನ್ನು ಮಾಡ್ತವ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನೆಷ್ಟು 10ನೇ ಪ್ರಶ್ನೆಗಳಿಗೆ ನಾವು ಬರೋದಾದರೆ ಅಂತರ್ಜಾಲದಲ್ಲಿ ಮೊದಲು ಹುಡುಕುವ ಇಂಜಿನ್ ಯಾವುದು ಅಂತರ್ಜಾಲದಲ್ಲಿ ಮೊಟ್ಟ ಮೊದಲನೇದಾಗಿ ಯಾವ ಇಂಜಿನನ್ನು ಹುಡುಕ್ತೀವಿಯಪ್ಪ ಅಂದ್ರೆ ಆರ್ಕಿಯನ್ನು ಹುಡುಕ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಈ 10ನೆಯ ಪ್ರಶ್ನೆಗೆ 11ನೇ ಪ್ರಶ್ನೆ ಕಡೆಗೆ ನಾವು ಬರೋದರೆ ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ ಡ್ಯಾಶ್ನ ಒಂದು ಉದಾಹರಣೆಯಾಗಿದೆ ಈ ಮೈಕ್ರೋಸಾಫ್ಟ್ ವರ್ಡ್ ಯಾವುದಕ್ಕೆ ಒಂದು ಉದಾಹರಣೆಯಾಗಿದೆ ಅಂತೇಳಿ 11ನೆಯ ಪ್ರಶ್ನೆಯನ್ನು ಇರ್ತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಈ ಮೈಕ್ರೋಸಾಫ್ಟ್ ವರ್ಡ್ ಅಂತಕ್ಕಂಥದ್ದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರ್ತದೆ ಇನ್ನು ಇಂಟರ್ನೆಟ್ಟನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಬಳಸಲಾಯಿತು ಈ ಇಂಟರ್ನೆಟ್ಟನ್ನು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಬಳಕೆಯನ್ನು ಮಾಡ್ತಾರಪ್ಪ ಅಂದ್ರೆ ಅಮೆರಿಕದ ರಕ್ಷಣಾ ದಳದಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆಯನ್ನು ಮಾಡ್ತಾರೆ ಇನ್ನು ದಾಖಲೆಗಳಲ್ಲಿ ಕೊನೆಯ ಕ್ರಿಯೆ ಆಗಿರ್ತಕ್ಕಂಥ ಅಂಡು ಈ ಅಂಡುವಿನ ಶಾರ್ಟ್ಕಟ್ ಕೀ ಯಾವುದು ಅಂತ ಹೇಳಿ ಕೇಳ್ತಾರೆ ಅಂಡು ಮಾಡಲು ಬಳಸ್ತಕ್ಕಂಥ ಒಂದು
ಶಾರ್ಟ್ಕಟ್ ಕೀ ಯಾವುದಪ್ಪ ಅಂದ್ರೆ ಇಲ್ಲಿ ಕಂಟ್ರೋಲ್ ಝೆಡ್ ಅಂತಕಂತದ್ದು ಅಂಡು ಮಾಡಲು ಬಳಸತಕ್ಕಂತ ಒಂದು ಶಾರ್ಟ್ಕಟ್ ಕೀ ಆಗಿರುತ್ತದೆ ಇನ್ನು ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ ನೋಡಿ ಇನ್ಪುಟ್ ಸಾಧನ ಯಾವುದು ಅಲ್ಲ ಅಂತ ಹೇಳಿ ಕೇಳ್ತಾದ್ರೆ ಇಲ್ಲಿ ಮುದ್ರಕಗಳು ಅಂತಕಂತದ್ದು ಒಂದು ಇನ್ಪುಟ್ ಡಿವೈಸ್ ಆಗಿರುವುದಿಲ್ಲ ಏನು 15ನೇ ಪ್ರಶ್ನೆ ನೋಡಿ ಇಲ್ಲಿ 1024 ಕಿಲೋಬೈಟ್ಸ್ ಎಷ್ಟಕ್ಕೆ ಸಮವಾಗಿರುತ್ತದೆ 1024 ಕಿಲೋಬೈಟ್ಸ್ ಅಂತಕಂತದ್ದು ಇದು ಯಾವುದಕ್ಕೆ ಸಮ ಆಗಿರುತ್ತದಪ್ಪ ಅಂದ್ರೆ ಇಲ್ಲಿ 1 ಮೆಗಾಬೈಟ್ ಗೆ ಸಮ ಆಗಿರುತ್ತದೆ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ಇನ್ನು 16ನೇ ಪ್ರಶ್ನೆ ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ ಅಂತ ಹೇಳಿ ಇಲ್ಲಿ 16ನೇ ಪ್ರಶ್ನೆಯನ್ನ ಇರತಕ್ಕಂತದ್ದು ಈ 16ನೇ ಪ್ರಶ್ನೆಗೆ ಸರಿಯಾಗಿರತಕ್ಕಂತ ಉತ್ತರ ಟೆರಾಬೈಟ್ ಅಂತಕಂತದ್ದು ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ಇನ್ನು ಅಂತರ್ಜಾಲದಲ್ಲಿ ಈ ತಂತ್ರಗಾರಿಕೆಯನ್ನು ಬಳಸುತ್ತದೆ ಅಂತರ್ಜಾಲ ಯಾವ ತಂತ್ರಗಾರಿಕೆಯನ್ನ ಬಳಕೆಯನ್ನ ಮಾಡುತ್ತದಪ್ಪ ಅಂದ್ರೆ ಇಲ್ಲಿ ಪ್ಯಾಕೆಟ್ ಸ್ವಿಚಿಂಗ್ ಅಂತಕಂತದ್ದು ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ಇನ್ನೆಷ್ಟು ಅದೇ ರೀತಿ 18ನೇ ಪ್ರಶ್ನೆ ನೋಡಿ ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ಈಗ 18ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರತಕ್ಕಂತ ಉತ್ತರವನ್ನ ನೋಡೋದಾದ್ರೆ ಇಲ್ಲಿ ಬಿಂಗ್ ಅಂತಕಂತದ್ದು ಒಂದು ಏನಾಗಿರುತ್ತದಪ್ಪ ಅಂದ್ರೆ ಒಂದು ಸರ್ಚ್ ಇಂಜಿನ್ ಆಗಿರುತ್ತದೆ ಇನ್ನು 19ನೇ ಪ್ರಶ್ನೆ ಕಡೆಗೆ ನಾವು ಬರೋದಾದ್ರೆ ರ್ಯಾಮ್ ಎಲ್ಲಿ ಇರುತ್ತದೆ ಈ ರ್ಯಾಮ್ ಅಂತಕಂತದ್ದು ಎಲ್ಲಿ ಕಂಡುಬರ್ತದಪ್ಪ ಅಂದ್ರೆ ಇದು ಕೂಡ ಮದರ್ ಬೋರ್ಡ್ ನಲ್ಲಿ ರ್ಯಾಮ್ ಅಂತಕಂತದ್ದು ಕಂಡು ಬರ್ತಕ್ಕಂತದ್ದು ಇನ್ನು ಕಂಪ್ಯೂಟರ್ ನಲ್ಲಿ ಫೈರ್ ವಾಲ್ ಅನ್ನು ಯಾವುದಕ್ಕೆ ಬಳಸುತ್ತಾರೆ ಈ ಫೈರ್ ವಾಲ್ ಅನ್ನು ಕಂಪ್ಯೂಟರ್ ನಲ್ಲಿ ಯಾಕೆ ಬಳಸುತ್ತಾರೆ ಅಪ್ಪ ಅಂದ್ರೆ ಭದ್ರತೆಗೋಸ್ಕರ ಇದನ್ನ ಬಳಕೆಯನ್ನ ಮಾಡುತ್ತಾರೆ 21ನೇ ಪ್ರಶ್ನೆ ಕಡೆಗೆ ನಾವು ಬರೋದಾದ್ರೆ ಎಂಎಸ್ ವರ್ಡ್ ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿಮಣೆಯನ್ನ ಬಳಸಲಾಗ್ತದ ಅಂತೇಳಿ 21ನೇ ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ಎಫ್ ಶಿವನ್ ಅಂತಕ್ಕಂಥ ಒಂದು ಕೀಲಿಮಣಿಯನ್ನು ಬಳಕೆಯನ್ನು ಮಾಡ್ತಾರ ಇನ್ನೆಷ್ಟು ಫೇಸ್ಬುಕ್ಕಿನ ಸ್ಥಾಪಕರು ಯಾರು ಈ ಫೇಸ್ಬುಕ್ಕಿನ ಯಾರು ಸ್ಥಾಪನೆಯನ್ನು ಮಾಡ್ತಾರೆಪ್ಪ ಅಂದರೆ 22ನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಇಲ್ಲಿ ಮಾರ್ಕ್ ಜುಕರ್ ಬರ್ಗ್ ಅಂತಕ್ಕಂಥವ್ರು ಈ ಫೇಸ್ಬುಕ್ಕಿನ ಸಂಸ್ಥಾಪಕರು ಆಗಿರ್ತಾರೆ ಏನು ಗಣಕಯಂತ್ರದ ಮೆದುಳು ಅಂಥೇಳಿ ನಾವು ಯಾವುದನ್ನ ಕರಿತೀವಪ್ಪ ಅಂದ್ರೆ ಇಲ್ಲಿ CPU ಅನ್ನು ನಾವೇನಂತೇಳಿ ಕರಿತೀವಿ ಗಣಕಯಂತ್ರದ ಮೆದುಳು ಅಂಥೇಳಿ ಕರಿತೀವಿ ಇನ್ನು ಪ್ರಿಂಟರ್ ಯಾವ ಬಗೆಯ ಸಾಧನ ಪ್ರಿಂಟರ್ ಅಂತಕ್ಕಂಥದ್ದು ಇಲ್ಲಿ ಯಾವ ಬಗೆಯ ಸಾಧನ ಆಗ್ತದಪ್ಪ ಅಂದ್ರೆ ಇದೊಂದು ಔಟ್ಪುಟ್ ಸಾಧನ ಆಗ್ತಕ್ಕಂಥದ್ದು ಅಥವಾ ಔಟ್ಪುಟ್ ಡಿವೈಸ್ ಆಗ್ತಕ್ಕಂಥದ್ದು ಇನ್ನಷ್ಟು 25ನೇ ಪ್ರಶ್ನೆ ನೋಡಿ ಕಂಪ್ಯೂಟರ್ನ ಮುಖ್ಯ ಸಂಸ್ಕಾರಕ ಕಂಪ್ಯೂಟರ್ನ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಸಂಸ್ಕಾರ ಯಾವುದು ಅಂತೇಳಿ ಇಲ್ಲಿ 25ನೇ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ CPU ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನಷ್ಟು ಅದೇ ರೀತಿ 26ನೇ ಪ್ರಶ್ನೆ ಅಂತರ್ಜಾಲ ಶೋಧನೆಯು ಒಂದು ರೀತಿಯ ಏನಾಗಿದೆ ಅಂತೇಳಿ ಇಲ್ಲಿ 26ನೇ ಪ್ರಶ್ನೆಯನ್ನು ಇರ್ತಕ್ಕಂಥದ್ದು ಒಂದು ರೀತಿ ಏನಾಗಿರ್ತದಪ್ಪ ಅಂದ್ರೆ ಇದು ಬ್ರೌಸರ್ ಆಗಿರ್ತದೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನಷ್ಟು ಅದೇ ರೀತಿ ನಾವು 27ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕಂಪ್ಯೂಟರ್ ಭಾಷೆಯ ಸೂಚನೆಯಲ್ಲಾಗ್ತಕ್ಕಂಥ ತಪ್ಪು ಅಥವಾ ಎರರ್ಗಳಿಗಿರ್ತಕ್ಕಂಥ ಮತ್ತೊಂದು ಹೆಸರು ಈ ಕಂಪ್ಯೂಟರ್ನಲ್ಲಿ ಎರರ್ ಅಥವಾ ತಪ್ಪು ಆಯ್ತಂದ್ರೆ ಅದಕ್ಕೆ ಇರ್ತಕ್ಕಂಥ ಹೆಸರು ಏನು ಅಂಥೇಳಿ 27ನೇ ಪ್ರಶ್ನೆ ಇರ್ತಕ್ಕಂಥದ್ದು ಅಲ್ಲಿ ಏನಂತ ಹೇಳಿ ಕರೀತಾರಪ್ಪ ಅಂದ್ರೆ ಬಗ್ ಅಂತೇಳಿ ಕರಿತಕ್ಕಂಥದ್ದು ಇನ್ನಷ್ಟು 28ನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಈ ಕೆಳಗಿನ ಯಾವುದು ಲಭ್ಯವಿಲ್ಲ ಈ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಈ ಆಂಡ್ರಾಯ್ಡ್ ಅಂತಕ್ಕಂಥದ್ದು ಲಭ್ಯ ಇರುವುದಿಲ್ಲ ಇದು ಫೋನ್ಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನೆಷ್ಟು ಅದೇ ರೀತಿ 29ನೇ ಪ್ರಶ್ನೆ ಗಣಕಯಂತ್ರದ ಇಂಟರ್ನೆಟ್ಗೆ ಬಳಸ್ತಕ್ಕಂಥ ಭಾಷೆ ಯಾವುದು ಅಂತೇಳಿ 29ನೇ ಪ್ರಶ್ನೆಯನ್ನು ಇರತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಜಾವಾ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನೆಷ್ಟು 30ನೇ ಪ್ರಶ್ನೆ ನೋಡಿ ಇಲ್ಲಿ ಸೈಬರ್ ಕ್ಲೈಮ್ ಎಂದರೇನು ಸೈಬರ್ ಕ್ಲೈಮ್ ಅಂದ್ರೆ ಏನು ಅಂಥೇಳಿ 30ನೆಯ ಪ್ರಶ್ನೆಯನ್ನು ಇರತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದನ್ನು ನಾವೇನಂತೇಳಿ ಕರಿತೀವಪ್ಪ ಅಂದ್ರೆ ಸೈಬರ್ ಕ್ಲೈಮ್ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ 30ನೆಯ ಪ್ರಶ್ನೆಗೆ 31ನೆಯ ಪ್ರಶ್ನೆ WWW ಕಂಡುಹಿಡಿದವರು ಯಾರು ಇದನ್ನು ಯಾರು ಕಂಡುಹಿಡಿತಾರೆಪ್ಪ ಅಂದ್ರೆ ಟಿಮ್ ಬರ್ನರ್ಸ್ ಲೀ ಅಂತಕ್ಕಂಥವ್ರು ಇದನ್ನು ಕಂಡು ಹಿಡಿತಾರೆ ಇನ್ನೊಂದಷ್ಟು ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ ವಿಶ್ವದ ಅತಿ ವೇಗದ ಸೂಪರ್ ಗಣಕಯಂತ್ರ ಅಥವಾ ಸೂಪರ್ ಕಂಪ್ಯೂಟರ್ ಎನಿಸ್ಕೊಂಡಿರ್ತಕ್ಕಂಥ ಟೈಟಾನನ್ನು ನಿರ್ಮಿಸಿದ ಕಂಪನಿಯ ಹೆಸರು ಅಥವಾ
ಕಂಪನಿ ಯಾವುದಪ್ಪ ಅಂದ್ರೆ ಕ್ರೇ ಮೇಕ್ ಅಂತಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ಇನ್ನಷ್ಟು ಅದೇ ರೀತಿ ಗಣಕಯಂತ್ರದಲ್ಲಿ ಉಪಯೋಗಿಸತಕ್ಕಂತ ಐಸಿ ಚಿಪ್ ಗಳನ್ನು ಯಾವುದರಿಂದ ತಯಾರಿಸುತ್ತಾರೆ ಈ ಐಸಿ ಚಿಪ್ ಗಳನ್ನು ಯಾವುದರಿಂದ ತಯಾರು ಮಾಡುತ್ತಾರೆಪ್ಪ ಅಂದ್ರೆ ಸಿಲಿಕಾನ್ ಗಳಿಂದ ತಯಾರನ್ನ ಮಾಡುತ್ತಾರೆ ಇನ್ನಷ್ಟು 34ನೇ ಪ್ರಶ್ನೆ ನೋಡಿ ಪವರ್ ಪಾಯಿಂಟ್ ಪ್ರದರ್ಶನದ ವಿಸ್ತಾರ ಏನು ಅಂತ ಹೇಳಿ ಕೇಳ್ತಿದ್ರೆ ಇಲ್ಲಿ ಪಿಪಿಟಿ ಅಂತಕಂತದ್ದು ಸರಿಯಾಗಿರತಕ್ಕಂತ ಒಂದು ಉತ್ತರ ಆಗಿರ್ತದ ಏನು 35ನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಪ್ರೆಸೆಂಟೇಷನ್ ಗ್ರಾಫಿಕ್ ಸಾಫ್ಟ್ವೇರ್ ಆಗಿದೆ ಪ್ರೆಸೆಂಟೇಷನ್ ಗ್ರಾಫಿಕ್ ಸಾಫ್ಟ್ವೇರ್ ಆದಪ್ಪ ಅಂದ್ರೆ ಇಲ್ಲಿ ಎಂಎಸ್ ಪವರ್ ಪಾಯಿಂಟ್ ಅಂತಕಂತದ್ದು ಸರಿಯಾಗಿರತಕ್ಕಂತ ಒಂದು ಉತ್ತರ ಆಗಿರ್ತದ ಇನ್ನು ಎಂಎಸ್ ಆಫೀಸ್ ಎಂದರೇನು ಅಂತ ಹೇಳಿ 36ನೇ ಪ್ರಶ್ನೆ ಅದ ಇಲ್ಲಿ ಮೈಕ್ರೋಸಾಫ್ಟ್ ನ ಒಂದು ಅಥವಾ ಕಂಪ್ಯೂಟರ್ ತಂತ್ರಾಂಶ ಆಗಿರತಕ್ಕಂತದ್ದು ಮೈಕ್ರೋಸಾಫ್ಟ್ ನ ಒಂದು ಕಂಪ್ಯೂಟರ್ ತಂತ್ರಾಂಶಕ್ಕೆ ನಾವು ಎಂಎಸ್ ಆಫೀಸ್ ಅಂತ ಹೇಳಿ ಕರಿತೀವಿ ಇನ್ನು ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಗಳ ಡಾಟಾ ಸ್ವೀಕರಿಸಿ ಇಡುವ ಮೆಮೊರಿ ಯಾವುದುಪ್ಪ ಅಂದ್ರೆ ಇಲ್ಲಿ ರ್ಯಾಮ್ ಅಂತಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ಇನ್ನು ಅದೇ ರೀತಿ ಭಾರತೀಯ ಅತ್ಯುತ್ತಮ ಗಣಕಯಂತ್ರದ ಹೆಸರು ಏನು ಅಂತ ಹೇಳಿ 38ನೇ ಪ್ರಶ್ನೆ ಇರತಕ್ಕಂತದ್ದು ಇದಕ್ಕೆ ಸರಿಯಾಗಿರತಕ್ಕಂತ ಉತ್ತರ ಪರಮ್ ಅಂತಕಂತದ್ದು ಇದು ಭಾರತೀಯ ಅತ್ಯುತ್ತಮವಾಗಿರತಕ್ಕಂತ ಒಂದು ಗಣಕಯಂತ್ರ ಆಗಿರ್ತದ ಇನ್ನು 39ನೇ ಪ್ರಶ್ನೆ ನೋಡಿ ವಿಂಡೋಸ್ 95 ಒಂದು ಏನಾಗಿದೆ ಅಂತೇಳಿ 39ನೇ ಪ್ರಶ್ನೆ ಇರತಕ್ಕಂಥದ್ದು ಇದೊಂದು ಕಂಪ್ಯೂಟರ್ನ ಸಾಫ್ಟ್ವೇರ್ ಆಗಿರ್ತದ ಆಪ್ಷನ್ ಸಿ ಸರಿಯಾಗಿರತಕ್ಕಂಥದ್ದು 40ನೇ ಪ್ರಶ್ನೆ ಮೈಕ್ರೋ ಪ್ರೊಸೆಸರ್ ಆಧಾರಿತ ವ್ಯವಸ್ಥೆಯನ್ನು ಬಳಸುವ ಸಾಫ್ಟ್ವೇರ್ ಅನ್ನು ಏನೆಂದು ಕರೆಯುತ್ತಾರೆ ಇಲ್ಲಿ ಏನಂತ ಹೇಳಿ ಕರೀತಾರೆಪ್ಪ ಅಂದ್ರೆ ಇಲ್ಲಿ ಅಸೆಂಬ್ಲಿ ಭಾಷಾ ಅಂತ ಹೇಳಿ ಕರೀತಾರೆ ಆಪ್ಷನ್ ಎ ಸರಿಯಾಗಿರತಕ್ಕಂಥದ್ದು ಇನ್ನು 41ನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ 41ನೇ ಪ್ರಶ್ನೆ ಒಂದು ಮೆಗಾಬೈಟ್ ಒಳಗೊಂಡಿರೋದು ಈ ಒಂದು ಮೆಗಾಬೈಟ್ ಏನನ್ನು ಒಳಗೊಂಡಿರ್ತದಪ್ಪ ಅಂದ್ರೆ 8 ಬೀಟ್ಗಳನ್ನು ಒಳಗೊಂಡಿರ್ತದ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕಂಪ್ಯೂಟರ್ನ ವೇಗವನ್ನು ಇದರಿಂದ ಅಳೆಯಲಾಗುತ್ತದೆ ಕಂಪ್ಯೂಟರ್ನ ವೇಗವನ್ನು ಕ್ಲಾಕ್ ಸೈಕಲ್ನಿಂದ ಅಳೆಯಲಾಗ್ತದ ಆಪ್ಷನ್ ಸಿ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿ ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತೇಳಿ 43ನೇ ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ಅನ್ವಯಿಕ ಸಾಫ್ಟ್ವೇರ್ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು 44ನೇ ಪ್ರಶ್ನೆ ನೋಡಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಯು ಎಸ್ ಬಿಯ ಒಂದು ವಿಸ್ತೃತ ರೂಪ ಏನು ಅಂತೇಳಿ 44ನೇ ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದ ಇನ್ನು 45ನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಯಾವ ಮೆಮೊರಿ ಚಂಚಲವಾಗಿದೆ ನೋಡಿ ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಚಂಚಲವಾಗಿದೆ ಅಂತೇಳಿ 45ನೇ ಪ್ರಶ್ನೆಯನ್ನು ಇರತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರ್ಯಾಮ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದ ಇನ್ನು ನೆಕ್ಸ್ಟ್ ಅದೇ ರೀತಿ ಮುಂದಿನ 46ನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಮಾಧ್ಯಮಗಳ ನಮೂನೆಯಾಗಿದೆ ಇಲ್ಲಿ ಫೇಸ್ಬುಕ್ ಕೂಡ ಒಂದು ಸಾಮಾಜಿಕ ಮಾಧ್ಯಮವಾಗಿದೆ ಇಲ್ಲಿ ಲಿಂಕ್ಡ್ಇನ್ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಮಾಧ್ಯಮವಾಗಿದೆ ಅದೇ ರೀತಿ ಟ್ವಿಟರ್ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಮಾಧ್ಯಮ ಆಗಿರುವುದರಿಂದ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಒಂದು ಸಾಮಾಜಿಕ ಮಾಧ್ಯಮಗಳ ನಮೂನೆ ಆಗಿರ್ತವ 47ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಬಹುದು ಮಾಹಿತಿಯನ್ನು ಯಾವುದರಲ್ಲಿ ಹೆಚ್ಚು ಸಂಗ್ರಹಣೆ ಮಾಡಬಹುದಪ್ಪ ಅಂದ್ರೆ ನಾವು ಡಿವಿಡಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಣೆ ಮಾಡಬಹುದು ಇನ್ನೆಷ್ಟು ಅದೇ ರೀತಿ 48ನೇ ಪ್ರಶ್ನೆ ನೋಡಿ ಇಲ್ಲಿ ಬಿಲ್ ಗೇಟ್ಸ್ ಅವರಿಗೆ ಸಂಬಂಧಿಸಿದ್ದು ಬಿಲ್ ಗೇಟ್ಸ್ ಅವರಿಗೆ ಯಾವುದು ಸಂಬಂಧವನ್ನು ಪಟ್ಟಿದೆ ಅಂತೇಳಿ 48ನೇ ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಅಂತಕ್ಕಂಥದ್ದು ಇದು ಯಾರಿಗೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಬಿಲ್ ಗೇಟ್ಸ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ವೆಬ್ ಕಡಿತವನ್ನು ಬರೆಯಲು ಏನು ಬಳಸುತ್ತಾರೆ ವೆಬ್ ಕಡಿತಗಳನ್ನು ಬರೆಯಲು ಏನು ಬಳಕೆಯನ್ನು ಮಾಡ್ತಾರೆಪ್ಪ ಅಂದರೆ ಇಲ್ಲಿ HTML ಅನ್ನು ಬಳಕೆಯನ್ನು ಮಾಡ್ತಾರೆ 49ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದ ನೋಡಿ ಸ್ನೇಹಿತರೆ ಇನ್ನು 50ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟನ್ನು ಮಾಡಿ ತಿಳಿಸ್ಬೇಕಾಗ್ತದ ಇಲ್ಲಿ ನೋಡಿ 1 MB ಕೆಳಗಿನ ಯಾವುದಕ್ಕೆ ಸಮವಾಗಿದೆ ಅಂತೇಳಿ ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಜಾಯ್ನ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ